ಸಾವಿನ ಧಾರಿಯಾಗಿದ್ದ ಕುಣಿಗಲ್ ರಸ್ತೆ ಬಗ್ಗೆ ನಿಮ್ಮ ಅಮೋಕ್ ಟಿವಿ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಭರವಸೆ ಕೊಟ್ಟರು? ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಮೋಕ್ ಟಿವಿ ವರದಿ ಹಾಗೂ ಪ್ರತಿಭಟನೆಗೆ ಎಚ್ಚೆತ್ತ ಅಧಿಕಾರಿಗಳು ನೋಡಿ, ಇಲ್ಲಿ ಅಮೋಕ್ ಟಿವಿಯ ಬೆನ್ನಲೆ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಮಾನವ ಹಕ್ಕು ಹೋರಾಟದ ಕೇಂದ್ರದ ವತಿಯಿಂದ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಎಇ ಸಿದ್ದಪ್ಪ ಹಾಗೆ ಪಾಲಿಕೆ ಆಯುಕ್ತೆ ರೇಣುಕಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿ ಗುಂಡಿಗಳನ್ನ ತಾತ್ಕಾಲಿಕವಾಗಿ ಮುಚ್ಚಿದ ಅಧಿಕಾರಿಗಳು ಒಂದು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಇದೆಲ್ಲ ನಾವು ಪರಿಹಾರವನ್ನ ಕೊಡ್ತೀವಿ, ಇದಕ್ಕೆ ಎಲ್ಲ ಓಡಾಡೋಕೆ ಸಂಚರಿಸಲಿಕ್ಕೆ ಇಲ್ಲಿ ಒಂದು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಅಲ್ಲಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಕೊಡುವ ಭರವಸೆಯನ್ನ ಅಲ್ಲಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಗುಂಡಿಗಳನ್ನ ಮುಚ್ಚಿಸಿ ಭಾರಿ ಅನಾಹುತ ತಪ್ಪಿಸಿದ ನಿಮ್ಮ ಅಮೋಕ್ ಟಿವಿ. ಅಮೋಕ್ ಟಿವಿಯ ವರದಿಯ ಹಿನ್ನೆಲೆ ಸ್ಥಳಕ್ಕೆ ಅಲ್ಲಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಅಮೋಕ್ ಟಿವಿ ವರದಿಗೆ ಅಭಿನಂದನೆ ಕೂಡ ಅಲ್ಲಿ ಸಲ್ಲಿಸಿದ್ದಾರೆ. ನೋಡಿ, ಅಲ್ಲಿ ಮಾನವ ಹಕ್ಕುಗಳ ಹೋರಾಟದ ಕೇಂದ್ರದ ವತಿಯಿಂದ ಅಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರತಿದಿನ ಕೂಡ ಇಲ್ಲಿ ಓಡಾಡೋ ಈಗ ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕೊಳಚೆ ನೀರಲ್ಲಿ ಕೂತ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪ್ರತಿನಿತ್ಯ ಓಡಾಡುವ ಜಾಗ ಇವು. ಈ ರೀತಿಯಾಗಿ ಗುಂಡಿಗಳು ಬಿದ್ರೆ ಅಲ್ಲಿ ಅನಾಹುತ ಆಗುತ್ತೆ. ಇದಕ್ಕೆ ಅಧಿಕಾರಿಗಳು ಮುಂದಾಗಿ ಇದನ್ನ ಸರಿಪಡಿಸಬೇಕು ಅಂತ ಅಲ್ಲಿ ಪ್ರತಿಭಟನೆಗೆ ಮುಂದಾದ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ವತಿಯಿಂದ ಅಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೊಳಚೆ ನೀರಿದೆ ಅಲ್ಲಿ, ಹಾಗೆ ಅದರಲ್ಲೇ ಕೂತ್ಕೊಂಡು ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಸರಿಪಡಿಸಬೇಕು ಇಲ್ಲಿ ಹೀಗಂತ ಅಲ್ಲಿ ಪ್ರತಿಭಟನೆ ಮುಂದಾಗಿದ್ದಾರೆ. ಪಿಡಬ್ಲ್ಯೂಡಿ ಎಇ ಸಿದ್ದಪ್ಪ ಹಾಗೂ ಪಾಲಿಕೆ ಆಯುಕ್ತೆ ರೇಣುಕಾ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಕೊಡ್ತೀವಿ, ಅದಕ್ಕೆ ಸರಿಪಡಿಸ್ತೀವಿ ಅಂತ ಅಲ್ಲಿ ಭರವಸೆ ಕೊಟ್ಟಿದ್ದಾರೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಪ್ರತಿಭಟನೆಗೆ ಯಾವ ರೀತಿಯಾಗಿ ಅಲ್ಲಿ ಕೂತಿದ್ದಾರೆ, ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಸ್ಎಸ್ಐಟಿ ಕಾಲೇಜು ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗುಂಡಿಗಳು ಸರಿಪಡಿಸಬೇಕು. ತಾತ್ಕಾಲಿಕವಾಗಿ ಪಿಡಬ್ಲ್ಯೂ ಅವರೇ ಇವತ್ತು ಹೋಗಿ ಬರೋಕ್ಕೆ ಏನು ಬಾಟಲ್ಸ್ ಇದೆ ಮುಚ್ಕೊಂಡು ಅಂತ ಅವರು ಏಯವ್ರು ಹೇಳ್ತಾ ಇದ್ದಾರೆ. ಇದನ್ನು ಕಾರ್ಪೊರೇಷನ್ ಕೂಡ ಫಾಲೋಅಪ್ ಮಾಡಿ ಹೋಗಿ ಬರೋಕ್ಕೆ ನಾವು ಎಲ್ಲ ರಸ್ತೆಯಲ್ಲಿ ಕಪ್ಪು ರಸ್ತೆಯಲ್ಲಿ ಗಮನ ರಸ್ತೆಯಲ್ಲಿ ಬಹಳಷ್ಟು
ಇರೋದ್ರಿಂದ ಮಂಡಿಯಲ್ಲಿ ಕಂಡಿಷನ್ ಮಾಡಿದ್ರೆ ತುಂಬ ಸಂಕಟ ಇದೆ. ಹೋರಾಟ ಮಾಡ್ತಾನೆ ಅಂತ ನಾನು ಪ್ರತಿ ಬಾರಿ ಏನೋ ತಿಳಿಸ್ತೇನೆ. ನಮ್ಮ ಇದು ಇದ್ರ ರಾಜ್ಯಾಧಾರ ಆದ್ರಿಂದ ಪಿ ಡಬ್ಲ್ಯೂ ಸಿ ಇರುತ್ತೆ. ಸುಮಾರು ಸರಿ ನಾವು ಪಾಟ್ ವೋಟ್ಸ್ ಹಾಕ್ತಿದ್ವಿ ಪಾಲಿಕೆ ವತಿಯಿಂದ. ಅಪ್ಪ ಅದು ಇಷ್ಟೇ ಹಾಕಿದ್ರು ಮತ್ತೆ ಈ ರೋಡ್ ಆಗಲೇ ಆಯಸ್ ಕಂತ ಮಾಡಿದ್ದೀವಿ. ಹಂಗಾಗಿ ಏನೇ ಪಾಟ್ ವೋಟ್ ಹಾಕಿದ್ರು ನಿಂತ್ಕೊಳ್ಳೋದು. ಹಾಗಾಗಿ ಈಗ ಬಿಡೋಬ್ಳಿಯಿಂದ ಎರಡು ಕೋಟಿ ಕೊಟ್ಟು ನಾನು ಎರಡು ದಿನದ ಹಿಂದೆ ಅಮೋಕ್ ಸುದ್ದಿವಾಹಿನಿಯಲ್ಲಿ ಒಂದು ಲೈವ್ ಹೋಗ್ತಾ ಇತ್ತು. ಏನಪ್ಪ ಅಂದರೆ ತುಮಕೂರು ಕುಣಿಗಲ್ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರೋ ಬಗ್ಗೆ ಒಂದು ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಆ ಸುದ್ದಿಯನ್ನು ನಾನು ನೋಡಿ ಗಮನಿಸ್ತೇ ಇದ್ದೆ. ಏನಪ್ಪ ಇಷ್ಟೆಲ್ಲ ಗುಂಡಿಗಳು, ಆಗಾರವಾದಂಥ ಗುಂಡಿಗಳು ಬಿದ್ದಿದ್ದಾವೆ, ಸಾವಿಗೆ ಮೃತ್ಯುಕ್ಕೆ ಆಹ್ವಾನ ನೀಡಿದ ಗುಂಡಿಗಳು ಬಿದ್ದಿದ್ದಾವೆ, ಏನು ಸ್ಥಳೀಯ ಆಡಳಿತ ಇದ್ರ ಬಗ್ಗೆ ಏನೂ ಪೂರಕ ಕ್ರಮ ಕೈಗೊಂಡಿಲ್ವಲ್ಲ ಅಂತೇಳಿ ನಾನು ಆ ಸುದ್ದಿಯನ್ನು ಆಧರಿಸಿ ಅವತ್ತೇ ಕೂತ್ಕೊಂಡು ಒಂದು ಮನವಿ ಪತ್ರವನ್ನು ರೆಡಿ ಮಾಡಿ ನಾನು ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಗೆ ಮತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಎಲ್ಲರಿಗೂ ಕೂಡ ಅಫಿಷಿಯಲ್ ಆಗಿ ಯಾವ ರೀತಿ ಮನವಿ ಕೊಡಬೇಕು ಅದ್ರ ಮನವಿ ಕೊಟ್ವಿ. ಮತ್ತು ಮನವಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ 13/6/2022 ಅಂದರೆ ಇಂದು ಬೆಳಗ್ಗೆ 10 ಗಂಟೆಗೆ ನಾವು ಏನು ಎಸ್ಎಸ್ಡಿ ಕಾಲೇಜ್ ಮುಂಭಾಗದಲ್ಲಿ ಬಿದ್ದಿರ್ತಕ್ಕಂಥ ಮೊಣಕಾಲುದದ ಗುಂಡಿಗಳಲ್ಲಿ ನಾವು ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿರೋದಕ್ಕೆ ಕೂತಿದ್ವಿ. ನಮಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಸೂಕ್ತವಂತ ನಮಗೆ ರಕ್ಷಣೆಯನ್ನು ಕೊಟ್ಟಿತ್ತು. ನಾವು ಮಾಡಬೇಕಾದ್ರೆ ಎಲ್ಲರೂ ನಮ್ಮನ್ನು ಮನವೊಲಿಸಿ ಈ ಆಯುಕ್ತರು ಬಂದು ಈ ಕೂಡಲೇ ನಾವು ಏನು ಮುಂದಿನ ಬಿದ್ದಿರ್ತಕ್ಕಂಥ ಗುಂಡಿಗೆ ಬಿದ್ದಿರ್ತಕ್ಕಂಥ ಸಂಬಂಧಪಟ್ಟದ್ದು ಏನಿದೆ ನಾವು ಕಂಪ್ಲೀಟ್ ಆಗೋದನ್ನು ಕ್ಲಿಯರ್ ಮಾಡ್ತೀವಿ ಮಧ್ಯಾಹ್ನದೊಳಗಡೆ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಕ್ಕೆ ನಾವು ತಾತ್ಕಾಲಿಕವಾಗಿ ಈ ಒಂದು ಪ್ರತಿಭಟನೆಯನ್ನು ಹಿಂತಗೊಂಡಿದ್ದೀವಿ. ಇದೇನಾದರೂ ಮತ್ತೆ ಇವರು ಮತ್ತೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಈ ಪ್ರತಿಭಟನೆಯನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ನಾವು ಮತ್ತೆ ಕೂತ್ಕೊಳ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಅಮೋಘ ಸುದ್ದಿವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಆಗ್ರಹಿಸ್ತೇನೆ. ಲಾಸ್ಟ್ ಇಯರ್ ಕೂಡ ಕಾರ್ಪೊರೇಷನ್ ಪೋರ್ಟಲ್ಸ್ ಎಲ್ಲ ನಾವು ಮುಚ್ಚಿದ್ದೀವಿ. ಈ ಪೋರ್ಟಲ್ಸ್ ಮಾಡೋಕ್ಕೆ ಎಸ್ಟಿಮೇಟ್ ಮಾಡಿದ್ರೆ 4 ರೂಪಾಯಿ ಇದು ಎಸ್ ಎಸ್ ರೂಮ್ಗಳು ಮತ್ತೆ ಮಂಡಿಪೇಟೆ ಮೇನ್ ಅಲ್ಪಸ್ವಲ್ಪ ಬಂದಿದೆ. 3-4 ಸೇರಿ 8 ವಾರ್ಡ್ಗಳಲ್ಲಿ 25 ರೂಪಾಯಿ ಆಗಿದೆ. ಟೆಂಡರ್ ಕರೆಯಲ್ಲಿ ಒಂದು ಆರ್ಡ್ರು ಫ್ರೈಡೆ ಬಂದಿದೆ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದ್ದು ಬಂದು ಸ್ಟಾರ್ಟ್ ಆಗುತ್ತೆ. ತೋರಿಸಿದರೆ ಮತ್ತೆ ಈ 2.5 ಕೋಟಿ ರೂಪಾಯಿ ಯಾವುದೇ ಕಾರಣಕ್ಕೂ ಸಾಕಲ್ಲ. ನಾಳೆ ಹಾಕೊಂಡ್ ಕಿತ್ತಂತಿದ್ರು ನಾವು ಸರ್. 1 ನಿಮಿಷ ಇದೆ ಸರ್. ಮೇಡಮ್ ಬನ್ನಿ, ಈಗ ರೋಡಲ್ಲಿ ಹೋಗ ನಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರೋಣ. ಹೆಚ್ಚಿಗೆ ಕಮ್ಮಿ ಇಲ್ಲಿವರೆಗೂ ರೋಡ್ ಹೋಗಿರೋದೆ, ಇಲ್ಲಿವರೆಗೂ ಇದು ಆಗಿಲ್ಲ. ರೋಡ್ ಆಗಲೇ ಸತ್ತೋಗಿದೆ, ಏನೇ ಇದ್ರ ಮೇಲೆ ಏನಾಯ್ತು ನಿನ್ನಲ್ಲ. ತಿರ್ಗಿ ಏನ್ ಗೊತ್ತಾರ ಪ್ಯಾಚ್ ವರ್ಕ್ ಮಾಡೋ ಕೆಲಸಗಳ ಅಲ್ಲ ಮತ್ತೆ 2.5 ಕೋಟಿ ರೂಪಾಯಿ ವರ್ಕ್ ಹಾಕ್ತಿದ್ದಾರೆ ಮಿನಿಮಮ್. ಮೇಡಮ್ ಮೇಡಮ್ ಏನ್ ಈಗ ನೇರವಾಗಿ ಹೊಡಿ ನೀವೇ ಹಾಕ್ತೀರಾ, ಏನಾಗ್ತೀರಾ ಪಾರ್ಟ್ ರೋಡ್ಸ್ ನೀವೇ ಹಾಕ್ತೀರಾ? ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗಜೇಂದ್ರ, ಸಾವಿನ ಧಾರಿಯಾಗಿದ್ದ ಕುಣಿಗಲ್ ರಸ್ತೆ ಬಗ್ಗೆ ಅಮೋಕ್ ಟಿವಿ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಹಾಗಾದ್ರೆ ಏನೆಲ್ಲ ಭರವಸೆ ಕೊಟ್ರು? ಏನು ಸ್ಮಿತಾ, ಮೊನ್ನೆ ಏನು ಅಮೋಕ್ ಟಿವಿ ಸಾವಿನ ದಾರಿ ಕುಣಿಗಲ್ ರಸ್ತೆ ಎಂಬ ಶೀರ್ಷಿಕೆ ಅಡಿ ಮಾಡಿದ ನೇರ ಪ್ರಸಾರಕ್ಕೆ ಜನಗಳ ಭಾರಿ ಬೆಂಬಲ ಸುತ್ತಿರುವಂತದ್ದು. ಕುಣಿಗಲ್ ರಸ್ತೆಯ ಒಂದು ಕರ್ಮಕಾಂಡದ ಬಗ್ಗೆ ಅಮೋಕ್ ಟಿವಿ ಎಳೆಯಡಿ ವರದಿಯನ್ನ ಬಿಸಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಏನು ಮಾನವ ಹಕ್ಕುಗಳ ಹೋರಾಟಕ್ಕೆ ಅಂತ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ, ಇದನ್ನ ಇಲ್ಲಿಗೆ ನಿಲ್ಸೋದ್ಬೇಡ, ಯಾಕೆಂದ್ರೆ ಕುಂಡಿಗಳಿಂದ ಸಾಕಷ್ಟು ಅನಾಹುತಗಳು ಮತ್ತೆ ದಿನ ಕಳೆದಂತೆ ಕೈಕಾಲು ಮುರ್ಕೊಂಡಿರುವ ಸಾರ್ವಜನಿಕರು ಕೈಕಾಲು ಮುರ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಸ್ತೆಯಲ್ಲಿ ತಾವೇ ಸ್ವತಃ ಮಳೆ ನೀರಿದ್ರು ಕೂಡ ಅದರೊಳಗೆ ಕುತ್ಕೊಂಡು ವಿನೂತನ ಪ್ರತಿಭಟನೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಅಧಿಕಾರಿಗಳು ಅಲ್ಲಿಗೆ ಅಂದ್ರೆ ಏನು PWD ಎಇ ಸಿದ್ದಪ್ಪ ಇರ್ಬೋದು, ಪಾಲಿಕೆ ಆಯುಕ್ತೆ ಕಮಿಷನರ್ ಆಗಿರುವಂತಹ ರೇಣುಕಾ ಇರ್ಬೋದು, ಇವರು ದಿಢೀರ್ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಅಲ್ಲಿ ಸ್ಮಿತ ಗುಂಡಿಗಳನ್ನ ತಾತ್ಕಾಲಿಕವಾಗಿ ಅಮೋಕ್ತಿಲಿ ಏನು ತಾತ್ಕಾಲಿಕವಾಗಿ ಅದನ್ನು ಮುಚ್ಚಿ ಸಾರ್ವಜನಿಕರಿಗೆ ಸಹಾಯ
ಸಹಾಯ ಮಾಡಿ ಆಮೇಲೆ ನೀವು ಏನು ಕಾಂಟ್ರಾಕ್ಟ್ ಗಳನ್ನ 25 ಲಕ್ಷಕ್ಕೆ ಕೊಟ್ಟಿದ್ದೀರಾ ಗುಂಡಿಗಳನ್ನ ಏನು ಸಂಪೂರ್ಣ ಮುಚ್ಚೋದಕ್ಕೆ ಶಾಶ್ವತವಾಗಿ ಏನು ಪರಿಹಾರ ಮಾಡಿದ್ರು ಆಮೇಲೆ ಮಾಡಿ ಬಟ್ ಈಗ ಸದ್ಯಕ್ಕೆ ಆ ಕೆಲಸ ಮಾಡಿ ಅಂತ ಅಮೋಕ್ತಿವಿ ಏನು ಒಂದು ಎಚ್ಚೆತ್ತಿತ್ತು ಏನು ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಅವರು ಭರವಸೆಯಂತೆ ಇವಾಗ ಎಲ್ಲವೂ ಕೂಡ ರೆಡಿ ಮಾಡ್ಕೊಳ್ತಾ ಇರುವಂತದ್ದು ಇದು ಅಮೋಕ್ತಿ ಒಂದು ಮಹಾ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಅಂತ ಹಾಗಾದ್ರೆ ಇನ್ನು ಆ ಸ್ಥಳದಲ್ಲಿ ಪ್ರತಿಭಟನೆ ನಡೀತಾ ಇದೆಯಾ ಇಲ್ಲ ಈಗ ಸದ್ಯಕ್ಕೆ ಪ್ರತಿಭಟನೆಯಿಂದ ಹಿಂದಕ್ಕೆ ಪಡ್ತಿರುವಂತದ್ದು ಈಗ ಸದ್ಯಕ್ಕೆ ಈಗಾಗಲೇ ಏಯಿ ಮಾತು ಕೊಟ್ಟಂತೆ ಏನು ಪಿಡಬ್ಲ್ಯೂ ಡಿ ಇಲಾಖೆ ಏನು ಇರ್ಬೋದು ಇವರೆಲ್ಲರೂ ಕೂಡ ಅಲ್ಲಿ ಸ್ಥಳದಲ್ಲಿ ನಿಂತು ಗುಂಡಿಗಳನ್ನ ಮುಚ್ಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತದ್ದು ಓಕೆ ಧನ್ಯವಾದಗಳು ಗಜೇಂದ್ರ ತಮ್ಮ ಮಾಹಿತಿಗೆ ಎಸಿಗಾಲಿ ಅಧಿಕಾರಿಗಳು ಕೂಡ ಇನ್ನೂ ಒಂದೆರಡು ತಿಂಗಳಲ್ಲಿ ನಾವೆಲ್ಲ ಇದನ್ನ ಸರಿಪಡಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ